ಹೇಗಾಯ್ತು, ನೋಡ್ಕೊಂಡು ಬರ್ಬೇಕಲ್ವಾ ಸರ್? ಅದೇ ದೀಪ ಹಚ್ಬಿಟ್ಟು ಬರುವಾಗ ಚಾರ ತಳ್ಳ್ದಂಗಾಯ್ತು ಸರ್. ಅದಾದ್ಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ, ಮೈ ಕೈಯೆಲ್ಲ ಏಟ್ ಮಾಡ್ಕೊಂಡಿದ್ದೆ. ಅದಕ್ಕೆ ಹೇಳೋದು ನಿಮ್ಗೆ, ಒಬ್ಬೊಬ್ರೆ ಬರ್ಬೇಡಿ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಬರ್ಬೇಕಲ್ವೇನ್ರಿ? ಈಗ ಬಂದಾಯ್ತು, ಎಲ್ಲಾಯ್ತು, ಇದ್ಯಾಕೆ ಬನ್ನಿ ನೀವು. ಯಾರ ನೀನು? ನಮ್ಮ ಅಡ್ಡಕ್ಕೆ ಬಂದು ನಮ್ಮ ಊಟನೆ ಕಿತ್ಕಂತಿದ್ಯಾ? ಹೇ, ಅವ್ನ ಯಾರು ನಮ್ಗೇನು? ಕೊಡ್ರ ಸರಿಗೆ, ತಿರುಗ್ ನೋಡ್ದೆ ಓಡ್ತಾ ಇರ್ಬೇಕು ನನ್ ಮಗ. ಕಾವೇರಿ ಏನ್ರಿ ಆಗಿದೆ ನಿಮಗೆ? ಬನ್ರಿ ಅಲ್ಲಿ ಹೋಗೋಣ.
ಕಾವೇರಿ, ಮಳೆ ಬರ್ತಾ ಇದ್ರೆ ಏನ್ರಿ ಹುಚ್ಚಾಟ? ಇಲ್ಲಿಂದ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ವಾ ನಿಮ್ಗೆ? ನೋಡಿ, ಅಲ್ಲೇನೋ ಶೆಡ್ ತರ ಇದೆ, ಅಲ್ಲಿಗೆ ಹೋದ್ರೆ ಅಟ್ಲೀಸ್ಟ್ ನಿಂತ್ಕೊಳ್ಳೋಕಾದ್ರೂ ಜಾಗ ಆಗತ್ತೆ. ಅಷ್ಟು ಸೆನ್ಸ್ ಬಿಡ್ವಾ ನಿಮ್ಗೆ, ಬನ್ರಿ ಸರ್. ಇನ್ನ ಸ್ವಲ್ಪ ಹೊತ್ತು ಸರ್. ಹುಷಾರು ರೀ ಸದ್ಯ, ನಮ್ಮ ಪುಣ್ಯ ಈ ಟೈಮಲ್ಲಿ ಆದರೂ ಈ ಶೆಲ್ಟರ್ ಆದರೂ ಸಿಗ್ತಲ್ಲ. ಸರ್, ಯಾರೋ ಬೆಂಕಿ ಹಾಕಿದ್ದಾರೆ. ಯಾರೋ ಬಂದು ಹೋಗಿರ್ತಾರ್ರಿ. ಹ್ಞೂ, ಆದರೂ ಈ ಒತ್ತೆ ಬಟ್ಟೆಲಿ ಈ ರಾತ್ರಿನ ಹೇಗೆ ಕಳೆಯೋದು ಸರ್? ನೀವೇನು ಯೋಚನೆ ಮಾಡಬೇಡಿ, ನಮಗೆ ಆ ದೈವನೇ ಏನಾದರೂ ದಾರಿ ತೋರಿಸ್ತಾರೆ. ರೋಮಾಂಚನ ಸ್ಪರ್ಶಂ ಸಕಲಂ ಸಮೋಹನ ಅಂಗಾಂಗ ತೆರೆದು ಪಂಚಾಂಗ ಬರೆದು ಓದೋ ಯೌವನ ಮಗೋವಲಿಂಗನ ತನುವೇ ಮಥನ ಮನವೇ ಮಿಥುನ ಚೆಲುವು ರತಿ ಹೋಮವು ಜುಂ 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 ರೋಮಾಂಚನ ಸ್ಪರ್ಶಂ ಸಕಲಂ ಸಮೋಹನ ಅಂಗಾಂಗ ತೆರೆದು ಪಂಚಾಂಗ ಬರೆದು ಓದೋ ಯೌವನ ಮಾಗೋವಲಿಂಗನ ಕಳೆಯುವ ಹಸಿ ಬಿಸಿ ಅನುಭವ ಒಂಚೂರು ಸ್ಪರ್ಶ ಒಂಚೂರು ಹೂಹೆ ಒಂಚೂರು ಗಂಧ ಒಂಚೂರೆ ಮಾಯೆ ಮುಕ್ತಾಗಿ ಸೇರಿ ನನ್ನಲ್ಲಿ ಹೀಗೊಂದು ಜಾದು ತುಂಬ ಜೋರು ಪ್ರೇಮಕ್ಕೆ ಕಣ್ಣೆಲ್ಲ ಸಾರಿ ಕಾವೇರಿ ಅವ್ರೆ. ಆಗ್ಲೇ ಬೆಳಗಾಗ್ತಾ ಬಂತಲ್ರಿ ಕಾವೇರಿ ಅವ್ರೆ. ಹೌದು ಸರ್, ಬೆಳಗಾಗ್ತಾ ಇದೆ. ಸರ್, ಮೈಕೈ ನೋವೆಲ್ಲ ಹೇಗಿದೆ? ಆರಾಮಾಗಿ ನಿದ್ದೆ ಮಾಡಿದ್ರ? ಹಾ, ನೋವು ಸ್ವಲ್ಪ ಇದೆ. ನೀವ್ ಆರಾಮಾಗಿದ್ದೀರಾ? ಪರವಾಗಿಲ್ಲ ಸರ್. ಸರಿ ಹಾಗಾದ್ರೆ ನಾವು ಹೊರಡೋಣ. ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಮನೆಯಲ್ಲೂ ಟೆನ್ಷನ್ ಆಗ್ಬಿಟ್ಟಿರ್ತಾರಲ್ವಾ. ಹೊರಡೋಣ, ಬನ್ನಿ ಬನ್ನಿ. ರೀ ಕಾವೇರಿ ಅವ್ರೆ, ಟೆಂಪಲ್ಗೆ ಹೋಗೋ ದಾರಿನೇ ಗೊತ್ತಾಗ್ತಿಲ್ವಲ್ರಿ? ಸರ್, ನಿನ್ನೆ ನಾವು ಈ ಕಡೆಯಿಂದ ಬಂದ್ವಿ, ಆಮೇಲೆ ನಮಗೆ ಸಿಕ್ತವರು ಈ ಕಡೆ ಹೋಗ್ಬೇಕು ಅಂತ ಹೇಳಿದ್ರಲ್ವ ಸರ್, ಈ ಕಡೆನೇ ಸರಿಯಾಗಿರುತ್ತೆ. ಹ್ಞೂ, ಟೀಚರ್ ಲಾಜಿಕ್ ಅಂತಂದ್ರೆ ಕರೆಕ್ಟಾಗೇ ಇರುತ್ತೆ. ಬನ್ನಿ ಬನ್ನಿ ಬನ್ನಿ. ಪ್ಲೀಸ್ ನನ್ ಮಾತ್ ಕೇಳು, ಚಳಿ ಇದೆ, ಹಠ ಮಾಡ್ಬೇಡ, ಒಳಗ್ ಬಾ ಪ್ಲೀಸ್. ವೃಂದ, ತುಂಬಾ ಹಠ ಮಾಡ್ಬೇಡ, ಒಳಗಡೆ ಬಾ. ಅಜ್ಜಿ, ನಾವು ಅದನ್ನೇ ಹೇಳ್ತಾ ಇದೀವಿ, ಅವಳ ಅಗಸ್ತೆ ಬರೋವರೆಗೂ ಇಲ್ಲೇ ಕೂತಿರ್ತಾಳಂತೆ, ಬರಲ್ವಂತೆ. ಮಳೆಯಲ್ಲಿ ಬೇರೆ ನೆಂದಿದ್ಯಾ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಒಳಗಡೆ ಬಾ, ಬಂದ್ ಡ್ರೆಸ್ ಚೇಂಜ್ ಮಾಡ್ಕೋ. ವೃಂದ, ಅತ್ತೆ ಕರಿತಿದ್ದಾರೆ ತಾನೆ, ಅಗಸ್ತ್ಯ ಬರ್ತಾನೆ, ಬಾ ಒಳಗೆ. ರಾತ್ರಿ ಇಡೀ ಮಳೆಯಲ್ಲಿ ನೆಂದಿದ್ಯಾ? ಜ್ವರ ಶೀತ ಬಂದ್ರೆ ಏನು? ಅಗಸ್ತ್ಯ ಬರ್ತಾನೆ, ಬಾಮ್ಮ ಒಳಗೆ.
ವೃಂದಾ ಪ್ಲೀಸ್. ಬ್ರೋ ನನಗ್ ನನ್ನ ಹಠ ಗೊತ್ತಾನೆ, ನಾನ್ ಬರೋದಿಲ್ಲ. ಹುಡುಗನ್ ಜಾಕೆಟ್ ಹಾಕೊಳ್ಳೋಷ್ಟು ಮುಂದುವರ್ದ್ಯಾ ಕಾವೇರಿ, ನೋಡ್ಕೊಳ್ತೀನಿ. ಅಗಸ್ತ್ಯ ಸದ್ಯ ಬಂದ್ಬಿಟ್ರಲ್ಲ. ಅಗಸ್ತ್ಯ ಏನಾಯ್ತು, ಯಾರು ಹಿಂಗ್ ಹೊಡೆದಿದ್ದು, ಏನಾಯ್ತು ಹೇಳು. ಮಾಮ್ ನಥಿಂಗ್ ಟು ವರಿ. ಹೇಗಾಯ್ತಿದೆಲ್ಲ? ಸಣ್ಣ ಏಟ್ ಆಗಿದೆ ಅಷ್ಟೇ, ಏನೂ ಆಗಲ್ಲ. ಅರೆಸ್ಟ್ ಮಾಡಿದ್ರೆಲ್ಲ ಸರಿ ಹೋಗುತ್ತೆ, ನೀವು ಆರಾಮಾಗಿರಿ. ಎಷ್ಟು ಏಟ್ ಆಗಿದೆ ನೋಡು. ಆಗಲ್ಲ ಕಣೋ. ಎಷ್ಟು ಧೈರ್ಯ ನಿನ್ಗೆ, ನನ್ನ ಅಗಸ್ತ್ಯ ಜಾಕೆಟ್ ಹಾಕೊಂಡಿದ್ದೀರ. ನಿನ್ನ ಮಾತನ ಸುಮ್ಮನೆ ಬಿಡಲ್ಲ. ಹುಷಾರು, ಕಾಣಿಸ್ತಿಲ್ಲ ಅಂತ ಗಾಬರಿಲಿ ನನ್ನ ಹುಡ್ಕೊಂಡು ಬಂದ್ರಲ್ಲ ಸರ್. ನೆನ್ನೆ ಪೂರ್ತಿ ನೀವು ನನ್ನ ಜೊತೆಗೆ ಇದ್ರೆ ಎಷ್ಟು ಒಳ್ಳೆ ಸಮಯ ಕಳೆದಿದ್ದೀವಿ ನಾವು. ನಾನಂತೂ ಇನ್ನು ಆ ನೆನಪುಗಳಿಂದ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಇನ್ನು ನಾನು ಅಲ್ಲೇ ಇದ್ದೀನಿ, ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಹಾಗ ನೋಡೋಕೆ ಹೋದ್ರೆ ನೆನ್ನೆ ನಡೆದಿರೋದು ನನ್ನ ಜೀವನದಲ್ಲೇ ಭೀಕರ ಘಟನೆ. ಆಮೇಲೆ ನೀವು ಕೊಟ್ಟಿರೋ ಪ್ರೀತಿ ಕಾಳಜಿ ಇದೆಯಲ್ಲ ಸರ್, ಅದರಿಂದ ಆ ಕಹಿ ಘಟನೆಗಳ ಬಗ್ಗೆ ಭಯನೂ ಆಗ್ತಿಲ್ಲ, ನನ್ನ ಮೈ ಮೇಲಾಗಿರೋ ಗಾಯಗಳ ನೋವು ಗೊತ್ತಾಗ್ತಾ ಇಲ್ಲ, ಮನಸ್ಸು ಖುಷಿಲಿ ತೇಲ್ತಾ ಇದೆ ಸರ್. ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದಿರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರೋ ಜೊತೆಗೆ. ಏನ್ ಗೊತ್ತಾ ಸರ್, ಇಷ್ಟೆಲ್ಲ ಆದ್ಮೇಲೆ ಎಲ್ಲರ ತರ ನಾನು ನನ್ನ ಗಂಡನ ಜೊತೆ ಖುಷಿಯಿಂದ ಸಂಸಾರ ಮಾಡ್ಬೇಕು ಅನ್ನೋ ಆಸೆ ಇನ್ನು ಜಾಸ್ತಿ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಯಾವಾಗ ಇಡಿರುತ್ತೋ ಗೊತ್ತಿಲ್ಲ, ಆದರೆ ನೀವು ನನ್ನ ಹೆಂಡತಿ ಅಂತ ಒಪ್ಕೊಂಡು ನಾವಿಬ್ರು ಪ್ರೀತಿಯಿಂದ ನೆಮ್ಮದಿಯಾಗಿ ಜೀವನ ಪೂರ್ತಿ ಕಳೀಬೇಕು. ನಿನ್ನೆಗಿಂತ ಇನ್ನೂ ಹೆಚ್ಚು ಪ್ರೀತಿ ಮಾಡೋ ಆಸೆ ನನ್ನದು, ನಿನ್ನ ಎದೆಗೆ ನಾನು ಒರಗಿ ಬದುಕಿ ಬಿಡುವೆ ಎಂದು ಹೀಗೆ. ಕೊನೆ ಮೊದಲು ನಮಗೆ ಕನಸುಗಳ ಚೆಲು ಹೊರಗೆ ನಿನ್ನ ಕಣ್ಣ ತುದಿಯಲ್ಲಿ ಕಾದು ಕುಳಿತ ಬೊಗಸೆ ಹಿಡಿದು ಎದೆ ತುಂಬಿ ಹಾಡುವೆ. ನೀನೆ ನನ್ನ ಜೀವನ, ನಿನ್ನ ಉಸಿರ ಕಾಯುವ ಉದ್ಯೋಗಿನ ಮಲ್ಕು ಪಾಪು ಪರವಾಗಿಲ್ಲ. ಇಲ್ಲಪ್ಪ ಮಮ್ಮಿ, ನಾನು ಹಾಗೆ ಸುಮ್ಮನೆ ಕಣ್ಮುಚ್ಚಿದ್ದೆ ಅಷ್ಟೆ. ನೆನ್ನೆ
ರಾತ್ರಿ ಏನಾಯ್ತು ಪಾಪು? ಕಾವೇರಿ ಎಲ್ಲಿ ಹೋಗಿದ್ಲು? ಮಮ್ಮಿ, ಅದೊಂದು ದೊಡ್ಡ ಕತೆ. ನಾನು ಟೆಂಪಲ್ಗೆ ಹೋದ್ನಲ್ಲ, ಅಲ್ಲೆಲ್ಲಾರನು ಕೇಳಿದೆ, ಆದರೆ ಯಾರೂ ಕರೆಕ್ಟಾಗಿ ಆನ್ಸರ್ ಮಾಡಲಿಲ್ಲ. ಆಮೇಲೆ ನಂಬುದವ್ರ ಕೈನ ದೇವ್ರು ಯಾವತ್ತೂ ಕೈ ಬಿಡಲ್ಲ. ಹೌದ್ ಪಮ್ಮಿ, ಆದ್ರೆ ಅಲ್ಲೊಂದು ವಿಚಿತ್ರನೂ ನಡೀತು. ವಿಚಿತ್ರನ? ಏನಾಯ್ತು ಪಾಪು? ಅಲ್ಲಿ ಒಂದು ಫೈಟ್ ಆಯ್ತು. ಆ ಫೈಟ್ ಅಲ್ಲಿ ಒಬ್ಬ ರೌಡಿ ನನ್ನ ತಲೆಗೆ ಹೊಡೆದ. ಆಗ ನಾನು ಅನ್ಕಾನ್ಶಿಯಸ್ ಆದೆ ಅಂತ ಅನ್ಸುತ್ತೆ. ಆಮೇಲೆ ಏನಾಯ್ತು ಅನ್ನೋದೇ ನನಗೆ ಗೊತ್ತಿಲ್ಲ. ಏನ್ ಸರ್ ಹಾಗೆ ನೋಡ್ತಿದ್ದೀರಾ? ವೃಂದಾ ಮೇಡಮ್ ಕೈಯಲ್ಲಿ ತಿಂಡಿ ತುಂಬಾ ರುಚಿಯಾಗಿತ್ತು ಅನ್ಸುತ್ತೆ ಅಲ್ವಾ? ಆರಾಮಾಗಿ ಬಾಯಿ ತೆರೆದಿದ್ದೇ ತೆರೆದಿತ್ತು. ಅವ್ರು ತಿನ್ಸಿದ್ದನ್ನ ತಿಂದಿದ್ದೇ ತಿಂದಿದ್ದು. ಅದಕ್ಕೆ ಅಲ್ವಾ ನನ್ನ ಕನ್ಸನ್ನೇ ಮಾಡಿ ಆಚೆ ಕಳಿಸಿದ್ದು. ಈ ಕಾವೇರಿ ಬಗ್ಗೆ ನಿಮ್ಗೆ ಗೊತ್ತಲ್ಲ ಸರ್, ಅವತ್ ಮಧ್ಯರಾತ್ರಿಲಿ ಆ ರೌಡಿಗಳಿಗೆ ಹೇಗ್ ಬೆಂಡತ್ತಿದೆ ಅಂತ ಚೆನ್ನಾಗಿ ನೆನ್ಪಿದೆ ತಾನೆ? ನೆನ್ಪಿಲ್ದೇನು, ಹೆದ್ರುಕೊಂಡ್ ಬಿಟ್ ಬೈ ಮುಚ್ಲೇ ಇಲ್ಲ ಆಸಾಮಿ. ಹೀಗೆ ನನ್ ಹೊಟ್ಟೆ ಉರಿಸ್ತಾ ಇದ್ರೆ ನಿನ್ ಪಾಲಿಗೂ ನಾನು ಭದ್ರಕಾಳಿ ಆಗ್ಬೇಕಾಗತ್ತ. ನನ್ ವದೆ ಗೊತ್ತಲ್ಲ. ಅವತ್ತು ಆ ರೌಡಿಗಳಿಗೆ ಬದುಕಿದ್ದಾಗ್ಲೇ ಕೈಲಾಸ ಯಾತ್ರೆ ತೋರಿಸ್ಬಿಟ್ರಲ್ಲ, ಅದ್ ಹೇಗ್ ಸಾಧ್ಯ ಆಯ್ತು ಅಂತ ಗೊತ್ತಾ ನಿಮ್ಗೆ? ಜಲ್ಲ ಈ ಕಾವೇರಿಯಿಂದ. ಇಷ್ಟೆಲ್ಲೇ ಗೊತ್ತಾಗ್ಬೇಕಾಗಿತ್ತು ಈ ಕಾವೇರಿ ತಾಕತ್ ಏನು ಅಂತ. ಈ ಕಾವೇರಿ ಅಂದ್ರೆ ತಮಾಷೆ ಅನ್ಕೊಂಡ್ರ? ಈ ಕಾವೇರಿ ಕಣ್ಣೆದ್ರಿಗ ಇನ್ನೊಂದ್ ಮದ್ವೆ ಆಗ್ತೀರಾ? ಹೋಗಿ ಹೋಗಿ, ಆ ಹೊರದೇಶದ ಕೋತಿನ ಮದ್ವೆ ಆಗ್ತೀರಾ ಸರ್ ನೀವು? ನಿಮ್ಗೆ ಅಭಿರುಚಿನೆ ಇಲ್ವಾ ಸರ್? ಅವ್ಳ ಹುಡ್ಗಿನ ಸರ್, ಅವಳನ್ನೇನಾದ್ರು ಕಟ್ಕೊಂಡ್ರೆ ಅಷ್ಟೇ ನಿಮ್ ಕತೆ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಈಗ್ಲೇ ಹೇಳ್ತಿದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಜನ್ಮಕ್ಕಷ್ಟೇ ಅಲ್ಲ, ಏಳೇ ಜನ್ಮಕ್ಕೂ ನಾನೇ ನಿಮ್ ಹೆಂಡತಿ. ಕನ್ಸನ್ನು ಬೇರೆ ಹುಡ್ಗಿನ ನೋಡಬಾರ್ದು. ಅರ್ಥ ಆಯ್ತಾ ಶ್ರೀ ಅಗಸ್ತ್ಯ ಬ್ರಹ್ಮಾವರ್? ಹಾಗೇನಾದ್ರು ಮಾಡಿದ್ರೆ ತಗು. ಏನ್ರಿ ಮಾಡ್ತಾ ಇದೀರಾ ನೀವು? ಯಾವುದು ಸರ್? ಏನ್ರಿ ನಿಮ್ಗೆ ನನ್ ಮೇಲೆ ಅಷ್ಟೊಂದು ಕೋಪನ? ಅಯ್ಯೋ ಕೋಪನ ಇಲ್ವಲ್ಲ ಸರ್, ನಿಮ್ಗೆ ಯಾಕೆ ಅನ್ಮಾನ? ಮತ್ತೆ ಯಾಕ್ರಿ, ನನ್ ಜಾಕೆಟ್ ನ ಇಟ್ಕೊಂಡು ಒಳ್ಳೆ ಬಾಕ್ಸರ್ ತರ ಪಂಚ್ ಮಾಡ್ತಾ ಇದ್ರಿ? ಸದ್ಯ ನನ್ ಜಾಕೆಟ್ ನಿಮ್ ಕೈಲಿ ಸಿಗಾಕೊಂಡಿದೆ, ನಾನೇ ಸಿಗಾಕೊಂಡಿದ್ರೆ ಏನ್ರಿ ನನ್ ಗತಿ? ಕೈಯೋ ಕಾಲೋ ಮುರ್ಕೊಂಡು ಹಾಸ್ಪಿಟ್ಲ್ ಸೇರ್ಬೇಕಾಗಿತ್ತಲ್ರಿ. ನನ್ನ ಅಣಗಿಸ್ತೀರಾ? ಇರ್ಲಿ ಇರ್ಲಿ, ಅತ್ತೆಗೊಂದ್ ಕಾಲ ಆದ್ರೆ ಸೊಸೆಗೊಂದ್ ಕಾಲ. ನನ್ ಕಾಲಕ್ಕೆ ನಾನ್ ಕಾಲ್ ಬಿಡಕ್ ಬಂದಾಗ ತೋರಿಸ್ತೀನಿ. ಏನ್ರಿ ಅದು ಕಾಲು ಕಾಲ ಅನ್ಕೊಂಡು ಜೋರಾಗಿ ಹೇಳಿ. ಒಳ್ಳೆ ಕತೆ ಐತಲ್ಲ ಸರ್ ನಿಮ್ದು, ಜೋರಾಗಿ ಹೇಳೋಗಿದ್ರೆ ಜೋರಾಗಿ ಮಾತಾಡಲ್ವಾ? ಮೆತ್ತಿಗೆ ಯಾಕೆ ಮಾತಾಡ್ಕೋತಾರೆ? ಅಷ್ಟು ಬುದ್ಧಿ ಇಲ್ವಾ ನಿಮ್ಗೆ? ಕಾವೇರಿ ಯಾಕೋ ತುಂಬಾ ಅತಿ ಆಯ್ತು ನೋಡಿ, ಓವರ್ ಆಕ್ಟಿಂಗ್ ಒಳ್ಳೇದಲ್ಲ ಹೇಳ್ತಾ ಇದೀನಿ. ಅತಿ ಆದ್ರೆ ಆಗ್ಲಿ ಬಿಡಿ ಸರ್, ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಅನ್ಸಿದ್ದನ್ನು ಹೇಳ್ಬಾರ್ದು ಅಂದ್ರೆ ಒಳ್ಳೆ ಕತೆ ಆಯ್ತಲ್ಲ, ಕಂಡಿದ್ದು ಕಂಡಂಗೆ ಹೇಳಿದ್ರೆ ಕೆಂಡದಂಗ್ ಕೋಪ ಅಂತೆ, ಅದನ್ನ ನಿಮ್ಮನ್ನ ನೋಡೇ ಬರ್ದಿರ್ಬೇಕು.
ನಿಮ್ಮ ಟೈಮ್ ಯಾಕೋ ಇವತ್ತು ಚೆನ್ನಾಗಿದೆ. ನನಗೂ ಮೈಕೈ ನೋವಾಗಿದೆ, ನಿಮಗೂ ಏಟಾಗಿದೆ. ಇಲ್ಲಾಂದಿದ್ರೆ ನಾನು ಏನು ಅಂತ ತೋರಿಸ್ತಾ ಇದ್ದೆ ಇವತ್ತು. ಇಲ್ಲಾಂದಿದ್ರೆ ಏನು 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 ತೋರಿಸೋದು? ಹೇಳಿ ಏನ್ ತೋರಿಸ್ತಿದ್ರಿ? ಪಾಠಶಾಲೆ ಮನ ಇಲ್ಲಿ ಪುಸ್ತಕವಮ್ಮ ಗುರು ಇಲ್ಲಿ. ಅಯ್ಯೋ ನಿಮ್ಮನ್ನ ಯಾವಾಗ್ಲೂ ಶಿವಪೂಜೆಯಲ್ಲಿ ಕರಡಿ ಬದ್ದ ಹಾಕಿ ಬರ್ತಾಳೆ. ಕಾವೇರಿ ಅವ್ರೆ, ಏನದು ಕೈಯಲ್ಲಿ? ಬನ್ನಿ. ಅದು ನಮ್ ಕಡೆ ವಿಶೇಷವಾಗಿ ಮಜ್ಜಿಗೆ ಹುಳಿ ಮಾಡ್ತಾರೆ, ಅದನ್ ಮಾಡಿದ್ದೆ, ನಿಮ್ಗೆಲ್ಲ ಇಷ್ಟ ಆಗ್ಬೋದು ಅಂತ ತಂದಿದ್ದೀನಿ. ವಾಟ್, ಮಜ್ಜಿಗೆ ಹುಳಿನ? ನಾವೆಲ್ಲ ಇಲ್ಲಿ ಊಟ ಮಾಡ್ತಿರೋದು ನಿನ್ ಕಾಣಿಸ್ತಾ ಇಲ್ವಾ? ನಿನ್ ಮಜ್ಜಿಗೆ ಹುಳಿ ಇಲ್ಲಿ ಯಾರು ತಿಂತಾರೆ? ಡಿಸ್ಗಸ್ಟಿಂಗ್. ನಿನಗೆ ಯಾರು ಅಡುಗೆ ಮಾಡ್ಕೊಂಡು ತಗೋಬಾ ಅಂತ ಹೇಳಿದ್ದು? ಸುಮ್ಮನೆ ಇಲ್ಲಿಂದ ತಗೊಂಡು ಹೋಗು. ಇದನ್ನು ತಿಂದು ನಮ್ಮ ಹೆಲ್ತ್ ಏನಾದರೂ ಅಪ್ಸೆಟ್ ಆದರೆ ಏನು ಗತಿ? ನಮಗೆ ಬೇಡ. ಸೇಸ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಕಾವೇರಿ ಅವರು ನಮಗೋಸ್ಕರ ಎಷ್ಟು ಸಾರಿ ಅಡುಗೆ ಮಾಡಿಲ್ಲ ಹೇಳು? ಅದನ್ನೆಲ್ಲ ನಾವು ತಿಂದಿಲ್ವಾ? ಇವಾಗ ಏನಾಗ್ಬಿಡತ್ತೆ? ಕಾವೇರಿ ಅವರೇ, ನೀವು ಮಾಡೋ ಅಡುಗೆ ನನಗಂತೂ ತುಂಬಾ ಇಷ್ಟ. ಬಡಿಸ್ರಿ. ಡ್ಯಾಡಿ ಇದ್ದಿದ್ರೆ ಬಿಂದಾಸಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಬಡಿಸಿ. ಸೂಪರ್ ಆಗಿದೆ. ಇನ್ನೂ ಸ್ವಲ್ಪ ಹಾಕ್ಲಾ ಸರ್? ಕೇಳ್ತಿರಲ್ಲ, ಬಡಿಸಿ. ಬಾಬಾ, ಇದನ್ನು ತಿನ್ಬೇಕು ನೀವು, ಕಳ್ದೋಗ್ಬಿಡ್ತೀರ. ಟೇಸ್ಟ್ ಮಾಡಿ. ನೋ ಅಗಸ್ತ್ಯ, ಐ ಆಮ್ ಗುಡ್, ಥ್ಯಾಂಕ್ ಯು. ಇನ್ನೂ ಏನು ನೋಡ್ತಿದ್ಯಾ? ಕೊಟ್ಟಾಯ್ತು ತಾನೆ ಹೊಡೆಯಲಿಂದ. ಅನಿಕಾ, ಇವಳಿಗೆ ಮನೆ ಒಳಗೆ ಬರೋದು ಮಾತ್ರ ಗೊತ್ತು, ವಾಪಸ್ ಹೋಗೋದು ಗೊತ್ತಿಲ್ಲ. ಕಾವೇರಿ ಅವರ, ನೀವು ಕೂತ್ಕೊಳ್ಳಿ, ಇಲ್ಲೇ ಊಟ ಮಾಡಿ. ನೀವು ಒಬ್ಬರೇ ಊಟ ಮಾಡ್ತೀರಾ ಮನೆಯಲ್ಲಿ? ಕೂತ್ಕೊಳ್ಳಿ. ಬೇಡ ಸರ್, ನಾನು ಅಲ್ಲೇ ಹೋಗಿ ಊಟ ಮಾಡ್ತೀನಿ, ಮಾಡಿರೋದೆಲ್ಲ ಹಾಳಾಗ್ಬಿಡುತ್ತೆ. ಅಗಸ್ತ್ಯ, ನಮ್ಮಿಬ್ರು ಮದ್ವೆಗೆ ಫೇಮಸ್ ಡಿಜೆನ ಕರೆಸಿ ಡಿಜೆ ನೈಟ್ ಇಡಣ್ವಾ? ವಾಟ್ಸ್ ಎ? ನಮ್ಮ ಮದ್ವೆ ಹೇಗಾಗಬೇಕು ಅಂದ್ರೆ, ನಮಗಷ್ಟೇ ಅಲ್ಲ ಬಂದವ್ರಿಗೂ ಲೈಫ್ ಟೈಮ್ ಮೆಮೊರಿ ಆಗಿರ್ಬೇಕು. ಬ್ರೋ ಹೇಳ್ದಾಗೆ ಡ್ರೀಮ್ ವರ್ಲ್ಡ್ ಅಲ್ಲಿ ನಿಮ್ ಹತ್ರ ತಾಳಿ ಕಟ್ಟಿಸ್ಕೋಬೇಕು, ಸಪ್ತಪದಿ ತುಳಿಬೇಕು. ವಾವ್, ನೆನ್ಸ್ಕೊಂಡ್ರೆ ಎಷ್ಟು ಥ್ರಿಲ್ ಆಗುತ್ತೆ ಗೊತ್ತಾ? ನೀ